ಈ ಪ್ರಶ್ನೆಯೂ ಕೂಡ ಪಿ ಎಸ್ ಎಕ್ಸಾಮ್ನಲ್ಲಿ ಕೇಳಿರುವಂಥ ಒಂದು ಮೆಂಟಾಲಿಟಿ ಸಿಂಪಲ್ ಒಂದು ಕ್ವೆಶನು ಕ್ವಶನ್ ಏನಿದೆ ಅಂತೇಳಿ ಡಿಸ್ಕಸ್ ಮಾಡಿದಾಗ ಈ ರೀತಿ ಕ್ವಶನ್ಸ್ಗಳನ್ನು ನಾವು ಅನುಪಾತದಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದ್ರೆ ಮ್ಯಾಚ್ ಮಾಡ್ಕೊಂಡು ಈ ಲೆಕ್ಕಗಳನ್ನು ಮಾಡ್ಕೋಬೇಕು ಹಾಗಾದರೆ ಕ್ವಶನ್ ಏನಿದೆ ನೋಡಿರಿ ಅರುವತ್ತು ವಿದ್ಯಾರ್ಥಿಗಳ ಒಂದು ತರಗತಿಯಲ್ಲಿ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ ಎರಡರಷ್ಟಿದೆ ಕಮಲಾ ಮೇಲಿನಿಂದ ಹದಿನೇಳನೇ ಸ್ಥಾನ ಪಡೆದಿದ್ದು ಎಂಟು ಹುಡುಗಿಯರು ಕಮಲಾನ ರ್ಯಾಂಕ್ಗಿಂತ ಮೇಲಿದ್ದರೆ ಎಷ್ಟು ಹುಡುಗರು ಕಮಲಾನ ಕಮಲಾನ ರ್ಯಾಂಕ್ಗಿಂತ ನಂತರ ಇದ್ದಾರೆ ಅಂತ ಕ್ವಶನ್ ಇದೆ ಈ ಕ್ವಶನ್ ಡೈರೆಕ್ಟಾಗಿ ಅರ್ಥ ಆಗಲ್ಲ ಎಷ್ಟಿದ್ದಾರೆ ಟೋಟಲಾಗಿ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಟೋಟಲಾಗಿ ಅರವತ್ತು ವಿದ್ಯಾರ್ಥಿಗಳಿದ್ದಾರೆ ಇದರಲ್ಲಿ ಬಾಯ್ಸು ಮತ್ತು ಗರ್ಲ್ಸ್ ಕೂಡೇ ಎಷ್ಟಿದ್ದಾರೆ ಅರವತ್ತಿದ್ದಾರೆ ಹಾಗಾದರೆ ಮೊದಲು ಬಾಯ್ಸ್ ಎಷ್ಟಿದ್ದಾರೆ ಗರ್ಲ್ಸ್ ಎಷ್ಟಿದ್ದಾರೆ ಅನ್ನೋದು ಲೋಕ ಹಿಡ್ಕೋಬೇಕು ಹೌದಾ ಕ್ವಶನ್ ಎಲ್ಲಿ ಕೊಟ್ಟಿದ್ದಾರೆ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ ಎರಡರಷ್ಟಿದೆ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ ಎರಡರಷ್ಟಿದೆ ಅಂದ್ರೆ ಹುಡುಗರ ಸಂಖ್ಯೆ ಒಂದಿತ್ತಪ್ಪ ಅಂದ್ರೆ ಹುಡುಗಿಯರ ಸಂಖ್ಯೆ ಎರಡರಷ್ಟಿದೆ ಹಾಗಾದರೆ ಈ ಅರವತ್ತನ್ನು ಟೋಟಲ್ ಆಗಿ ಎಷ್ಟು ವಿದ್ಯಾರ್ಥಿಗಳಿದಾರಾ ಅರವತ್ತು ವಿದ್ಯಾರ್ಥಿಗಳಿದಾರ ಅರವತ್ತು ವಿದ್ಯಾರ್ಥಿಗಳಂದ್ರೆ ಹುಡುಗರದು ಇಪ್ಪತ್ತು ಅದರ ಅಂತ ತಿಳ್ಕೊಡ್ರಿ ಹುಡುಗಿಯರು ರೀ ಅದರ ಡಬಲ್ ಇಪ್ಪತ್ತರ ಡಬಲ್ ಎಷ್ಟು ನಲವತ್ತು ಟೋಟಲ್ ಆದರೆ ಇಪ್ಪತ್ತು ನಲವತ್ತು ಅರವತ್ತು ವಿದ್ಯಾರ್ಥಿಗಳಾದ್ರ ಅಂದಾಜು ಆಯ್ತಾ ಈಗ ಏಕಪ್ಪ ಅಂದ್ರೆ ಅರವತ್ತು ವಿದ್ಯಾರ್ಥಿಗಳಂತ ಹೇಳಿದರು ಹುಡುಗಿಯರು ಹುಡುಗರಿಗಿಂತ ಡಬಲ್ ಇದ್ದಾರೆ ಹಾಗಾದರೆ ಇಪ್ಪತ್ತು ಡಬಲ್ ನಲವತ್ತು ಇಪ್ಪತ್ತು ನಲವತ್ತು ಅರವತ್ತು ಟೋಟಲ್ ಆಗಿ ಅರವತ್ತು ವಿದ್ಯಾರ್ಥಿಗಳಿದ್ದಾರೆ ಇಪ್ಪತ್ತು ಬಾಯ್ಸ್ ಇದ್ದಾರೆ ನಲವತ್ತು ಗರ್ಲ್ಸ್ ಇದ್ದಾರೆ ಇಷ್ಟು ಗೊತ್ತಾಯ್ತಪ್ಪ ಅಂದರೆ ನಮ್ಗೆ ಲೆಕ್ಕ ಈಸಿಯಾಗಿ ಗೊತ್ತಾಗ್ತೈತೆ ಇಲ್ಲಿ ನೋಡ್ರಿ ಎರಡರಷ್ಟಿದೆ ಕಮಲಾ ಮೇಲಿನಿಂದ ಹದಿನೇಳನೇ ಸ್ಥಾನ ಪಡೆದಿದ್ದಾಳೆ ಈಗ ಮೇಲಿನಿಂದ ನೀವು ಕೌಂಟ್ ಮಾಡ್ಕೊತ ಬಂದ್ರಪ್ಪ ಅಂದ್ರೆ ಕಮಲಾ ಇಲ್ಲಿದ್ದಾಳೆ ಆಕಿನ ಸ್ಥಾನ ಎಷ್ಟಿದೆಯಪ್ಪ ಅಂದ್ರೆ ಹದಿನೇಳನೇ ಸ್ಥಾನದಲ್ಲಿದ್ದಾಳೆ ಇವಳು ಕಮಲಾ ಮೇಲಿನಿಂದ ಹದಿನೇಳನೇ ಸ್ಥಾನದಲ್ಲಿದ್ದಾಳಪ್ಪ ಅಂದ್ರೆ ಅವಳು ಹಿಂದೆ ಎಷ್ಟು ಜನ ಇರ್ತಾರೆ ಅವಳು ಮೇಲಿನಿಂದ ಏನು ಸ್ಕೊತ್ತಂದ್ರೆ ಹದಿನೇಳನೇ ಇದ್ದಾಳಪ್ಪ ಅಂದ್ರೆ ಅವಳ ಹಿಂದೆ ಇನ್ನೂ ಎಷ್ಟು ಜನ ಇರ್ತಾರೆ ಹದಿನಾರು ಜನ ಇರಬೇಕು ಹದಿನಾರು ಆದ ತಕ್ಷಣ ಹದಿನೇಳು ಹೌದಾ ಹದಿನಾರು ಜನ ಏನಿರ್ತಾರಪ್ಪ ಅಂದ್ರೆ ಅವಳು ಹಿಂದೆ ಇರ್ತಾರೆ ಇದು ನಮಗೆ ಕಾಮನ್ ಸೆನ್ಸ್ ಇದು ಅಲ್ಲಿ ನೆಕ್ಸ್ಟ್ ಕ್ವಶನ್ದಲ್ಲಿನೇ ಕೊಟ್ಟಿದ್ದಾನೆ ಹದ್ ಕಮಲಾ ಮೇಲಿನಿಂದ ಹದಿನೇಳನೇ ಸ್ಥಾನ ಪಡೆದಿದ್ದು ಎಂಟು ಹುಡುಗಿಯರು ಕಮಲಾನ ರ್ಯಾಂಕ್ಗಿಂತ ಮೇಲಿದ್ದಾರೆ ಇಲ್ಲಿ ಕಮಲಾ ಹದಿನೇಳನೇ ಸ್ಥಾನದಿಂದ ಇದ್ದಾನೆ ಎಂಟು ಹುಡುಗಿಯರು ಕಮಲಾನ ರ್ಯಾಂಕ್ಗಿಂತ ಏನಿದ್ದಾರಪ್ಪ ಅಂದರೆ ಮೇಲಿದ್ದಾರೆ ಅಂತ ಹೇಳ್ತಾರೆ ಎಂಟು ಜನ ಹುಡುಗಿಯರು ಗರ್ಲ್ಸು ಏನಿದ್ದಾರಪ್ಪ ಅಂದರೆ ಕಮಲಾನಗಿಂತ ಮೇಲಿದ್ದಾರಪ್ಪ ಅಂದ್ರೆ ಇಲ್ಲ ಒಂದು ಅರ್ಥ ನಮ್ಗೆ ಅಂದಾಜು ಸಿಕ್ಕಿಬಿಡ್ತದೆ ಟೋಟಲ್ ಆಗಿ ಹದಿನಾರು ಜನ ಮೇಲಿದ್ದಾರೆ ಅದರಾಗ ಎಂಟು ಹುಡುಗಿಯರು ಇದ್ದಾರೆ ಅಂತ ಅವರು ಹೇಳ್ತಾರೆ ಹಾಗಾದರೆ ಇನ್ನೆಂಟು ಜನ ಯಾರು ಎಂಟು ಜನ ಹುಡುಗರು ಇರಲೇಬೇಕಾ ಹೌದಾ ಇನ್ನು ಎಂಟು ಜನ ಯಾರಪ್ಪ ಅಂದರೆ ಹುಡುಗರು ಬಾಯ್ಸ್ ಎಂಟು ಎಂಟು ಕುಡಿಸಿದ್ರೆ ಹದಿನಾರು ಎಂಟು ಜನ ಹುಡುಗರು ಮೇಲಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಯ್ತು ಈಗ ಕ್ವಶನ್ ಏನು ಕೇಳ್ಯಾರ ನಮ್ಗೆ ಕಮಲಾನ ರ್ಯಾಂಕ್ಗಿಂತ ಮೇಲಿದ್ದಾರೆ ಎಷ್ಟು ಹುಡುಗರು ಕಮಲಾಲ ರ್ಯಾಂಕ್ಗಿಂತ ನಂತರ ಇದ್ದಾರೆ ಟೋಟಲಾಗಿ ಹುಡುಗರು ಎಷ್ಟಿದ್ದಾರೆ ಟೋಟಲಾಗಿ ನಾವು ಇಲ್ಲಿ ಟೋಟಲ್ ಟೋಟಲಾಗಿ ಹುಡುಗರು ಇಪ್ಪತ್ತಿದ್ದಾರೆ ಎಂಟು ಹುಡುಗರು ಕಮಲಾಲ್ಗಿಂತ ಮ್ಯಾಗಿದ್ರಪ್ಪ ಅಂದ್ರೆ ಎಂಟಕ್ಕೆ ಎಷ್ಟನ್ನು ಕೂಡಿಸಿದ್ರೆ ಇಪ್ಪತ್ತು ರೀ ಹನ್ನೆರಡು ಹಾಗಾದರೆ ಕಮಲಾಲ ರ್ಯಾಂಕ್ಗಿಂತ ಕೆಳಗಡೆ ಎಷ್ಟು ಹುಡುಗರು ಇರ್ತಾರಪ್ಪ ಅಂದ್ರೆ ಹನ್ನೆರಡು ಇರ್ತಾರೆ ಈ ಹನ್ನೆರಡು ಎಂಟು ಕೂಡಿಸಿದ್ರೆ ಎಷ್ಟಾಯ್ತಪ್ಪ ಅಂದರೆ ಟೋಟಲ್ ಹುಡುಗರು ಇಪ್ಪತ್ತದ ಎಂಟು ಮ್ಯಾಲಿದ್ರಪ್ಪ ಅಂದರೆ ಹನ್ನೆರಡು ಜನ ಕಮಲಾಲ ರ್ಯಾಂಕ್ಗಿಂತ ಕೆಳಗಿರಲೇಬೇಕು ಹೀಗಾಗಿ ಕ್ವಶನ್ ಏನಿದ್ದಪ್ಪ ಅಂದ್ರೆ ಎಷ್ಟು ಹುಡುಗರು ಕಮಲಾನ ರ್ಯಾಂಕ್ ಇಂತ ನಂತರ ಇದ್ದಾರೆ ಅಂತ ಕ್ವೇಶನ್ ಕೇಳ್ತಾರೆ ಹನ್ನೆರಡು ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಈ ಕಮಲಾನ ರ್ಯಾಂಕ್ ಇಂತ ನಂತರ ಇದ್ದಾರೆ ಅಂತೇಳಿ ಆಪ್ಷನ್ನು ಅಲ್ಲಿ ಹನ್ನೆರಡು ಅಂತ ಕೊಟ್ಟಿದ್ದಾರೆ ಹೀಗಾಗಿ ಆಪ್ಷನ್ ನಾವೇನು ಮಾಡಕಪ್ಪ ಅಂದ್ರೆ ಹನ್ನೆರಡು ಇಸ್ ದ ರೈಟ್ ಆನ್ಸರ್ ಈ ರೀತಿ ಕ್ವೆಶನ್ಸ್ಗಳನ್ನು ನಾವು ಮೆಂಟಲ್ ಲೆವೆಲ್ ಟು ಒಳಗಡೆ ಮಾಡ್ಕೊಂಡೆ ನಾನು ಅನುಪಾತದ ಮಾಡ್ಕೊಂಡು ಟೋಟಲ್ ಎಷ್ಟು ವಿದ್ಯಾರ್ಥಿಗಳ ದರ ಕಂಡು ಹಿಡ್ಕೊಂಡ್ರೆ ನಮ್ಗೆ ನೆಕ್ಸ್ಟು ಈ ರೀತಿ ಕಂಪ್ಯಾರಿಸನ್ ಟೆಸ್ಟ್ ಓಕೆ ರ್ಯಾಂಕಿಂಗ್ ಟೆಸ್ಟ್ ಅಂತ ಕೇಳ್ತೀವಿ ಈ ರೀತಿ ಹೋಲಿಕೆ ಮಾಡ್ಕೊಂಬಿಟ್ಟಪ್ಪ ಅಂದ್ರೆ ಈಸಿಯಾಗಿ ಆನ್ಸರ್ಸ್ಗಳು ಗೊತ್ತಾಗ್ತವೆ ಈ ರೀತಿ ಎಲ್ಲವೂ ಟ್ರಿಕ್ಸ್ ಮೂಲಕ ಏನು ಮಾಡ್ತಿರ್ತಾರಪ್ಪ ಅಂದರೆ ಈ ಚಾನಲ್ ಮೂಲಕ ತಮ್ಗೆ ಹೇಳ್ಕೊಡ್ತಾ ಇರ್ತೀನಿ ನೀವೇನಾದರೂ ಯೂಟ್ಯೂಬ್ಲಲ್ಲಿ ನೋಡ್ತೀರಪ್ಪ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಇದನ್ನೇ ಇನ್ಸ್ಟಾಗ್ರಾಮ್ನಲ್ಲೂ ಏನು ಮಾಡ್ತೀನಪ್ಪ ಅಂದ್ರೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಲ್ಲಿ ನೋಡ್ತಿದ್ರಪ್ಪ ಅಂದ್ರೆ ಪೇಜ್ನ ಫಾಲೋ ಮಾಡಿರಿ ಥ್ಯಾಂಕ್ ಯು